ಕರ್ನಾಟಕಕ್ಕೆ ಮೋದಿ ಅವರು ಖಾಲಿ ಚೊಂಬು ಕೊಟ್ಟಿದ್ದಾರೆ. ನಿನ್ನೆ ವೇದಿಕೆ ಮೇಲೆ ಚೊಂಬು ಜಾಹೀರಾತನ್ನ ಮಾಡಲಾಗಿದೆ. ಹೆಚ್ಡಿ ಪ್ರದರ್ಶಿಸಿದ್ದಾರೆ. ಪ್ರಧಾನಿ ಮೋದಿ, ಹೆಚ್ಡಿ ದೇವೇಗೌಡ ವಿರುದ್ಧ ಸಿಎಂ ಗುಡುಗಿದ್ದಾರೆ. ಈ ದೇಶದ ಒಟ್ಟು ಸಾಲ 187 ಲಕ್ಷ ಕೋಟಿ ರೂಪಾಯಿ ಹೇಗಾಯಿತು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ ದೇಶದ ಸಾಲ ಇಷ್ಟು ಜಾಸ್ತಿ ಆಗ್ತಿತ್ತ? ಇದನ್ನ ಖಾಲಿ ಚೊಂಬು ಅನ್ಬೇಕಾ ಅಥವಾ ಅಕ್ಷಯ ಪಾತ್ರೆ ಅನ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಲಾರದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಾಲ, ಬಂಡವಾಳಶಾಹಿಗಳ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಇರ್ತದೆ, ದುಡ್ಡಿಲ್ಲ. ಶ್ರೀಮಂತರ ಸಾಲ ಮನ್ನಾ ಮಾಡಕ್ಕೆ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಮಾಡಲಿಕ್ಕೆ ದುಡ್ಡೆಲ್ಲಿಂದ ಬಂತು? ನರೇಂದ್ರ ಮೋದಿ ಜಿ, ನೀವು ಯಾರ ಪರ ಇದ್ದೀರಿ? ಬಡವರ ಪರವಾಗಿಲ್ಲ, ಶ್ರೀಮಂತ ಪರ, ಬಂಡವಾಳಶಾಹಿಗಳ ಪರ, ಬಂಡವಾಳಶಾಹಿಗಳ ಪರ, ಕೈಗಾರಿಕೋದ್ಯಮಿಗಳ ಪರ ಇರ್ತಕ್ಕಂಥವರು ನರೇಂದ್ರ ಮೋದಿಯವರು. ದೇವೇಗೌಡರೇ, ಎಲ್ಲಿ ಅಕ್ಷಯ ಪಾತ್ರೆ? ಎಲ್ಲಿ ಅಕ್ಷಯ ಪಾತ್ರೆ? ನೀವು ಏನ್ ಹಿಂದೂ ಪತ್ರಿಕೆ ತೋರಿಸಿ ಖಾಲಿ ಚೆಂಬು ತೋರಿಸಿದ್ದಾರೆ, ಖಾಲಿ ಚೆಂಬು ತೋರಿಸಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೆಂಬನ್ನು ತೋರಿಸಿದ್ದಾರೆ. ನಿಜವಾಗಿ ಖಾಲಿ ಚೆಂಬನ್ನ ತೋರಿಸಬೇಕಾದದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. 11,495 ಕೋಟಿ ಹಣ ಕೊಡಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.